ಹೊಸಕೋಟೆ ತಾಲೂಕಿನ ಸಂಪೂರ್ಣ ಮಾಹಿತಿಗಾಗಿ ನಮ್ಮ ಹೊಸಕೋಟೆ .com ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ನಮಸ್ತೆ, ನನ್ನ ಕನಸಿನ ಹೊಸಕೋಟೆ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಆದರದ ಸ್ವಾಗತ, ಸುಸ್ವಾಗತ. ನಮ್ಮ ಹೊಸಕೋಟೆಯ ಪ್ರಮುಖ ನಾಯಕರಲ್ಲಿ ಒಬ್ಬರಾದಂತಹ ಎಚ್ ಜಿ ಮೋಹನ್ ಕುಮಾರ್ ಅವರನ್ನು ಈ ದಿನ ಭೇಟಿ ಮಾಡ್ತಾ ಇದ್ದಾವೆ. ಅವರ ಪರಿಚಯನ ಅವರೇ ಮಾಡ್ಕೊತಾರೆ. ಕಾಂಗ್ರೆಸ್ಸಿನ ಒಬ್ಬ ಪ್ರಮುಖ ನಾಯಕರಾಗಿದ್ದಾರೆ. ನಮಸ್ತೆ ಮೋಹನ್. ನಮಸ್ಕಾರ. ನಮಸ್ತೆ, ತಮ್ಮ ಪರಿಚಯನ ಮಾಡ್ತೀವಿ. ನನ್ನ ಹೆಸರು ಮೋಹನ್ ಕುಮಾರ್ ಅಂತ. ನಾನು ಜಿಲ್ಲಾ ಕಾರ್ಮಿಕ ಘಟಕದ ಕಾಂಗ್ರೆಸ್ ಕಾರ್ಮಿಕಗಳ ಜಿಲ್ಲಾಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದೀನಿ. ಈ ಕಾರ್ಮಿಕ ಘಟಕ ಜಿಲ್ಲಾಧ್ಯಕ್ಷ ಮಾಡಿದ್ದು ನಮ್ಮ ಸ್ಥಳೀಯ ಶಾಸಕರಾದ ಜನಪ್ರಿಯ ಶಾಸಕರು ಎಂ ಟಿ ಬಿ ನಾಗರಾಜ್. ನಾನು ಸರಿಸುಮಾರು 15-20 ವರ್ಷಗಳಿಂದ ಕಾಂಗ್ರೆಸ್ ಪಕ್ಷದಲ್ಲಿ ನಿರಂತರವಾಗಿ ಕಾರ್ಯಕರ್ತರಲ್ಲಿ ದುಡಿತಾ ಇದ್ದೆ. ಇದಕ್ಕೆ ಮುಂಚೆ ನಿಮಗೆ ಗೊತ್ತಿರೋಂಗೆ ನಮ್ಮ ಹೊಸಕೋಟೆ ಕಾಲೇಜಿನ ಅಧ್ಯಕ್ಷರು ಸಹ ಆಗಿದ್ದೆ. ವಿದ್ಯಾರ್ಥಿ ದೆಸೆಯಿಂದಲೂ ನಾನು ಕಾಂಗ್ರೆಸ್ ಪಕ್ಷದಲ್ಲಿ ದುಡಿತಾ ಬಂದಿರೋದಕ್ಕೆ ಅವ್ರು ಗುರುತಿಸಿ ನನಗೆ ಜಿಲ್ಲಾ ಅಧ್ಯಕ್ಷರಾಗಿ ಮಾಡಿದ್ದಾರೆ. ಒಳ್ಳೆಯ ವಿಷಯ. ಈಗ ನಮ್ಮ ಈ ಒಂದು ಕಾರ್ಯಕ್ರಮದ ಉದ್ದೇಶ ಏನಂದರೆ, 2018 ಚುನಾವಣೆ May 12 15-15 ಫಲಿತಾಂಶ ಇದೆ. ನನ್ನ ಕನಸಿನ ಹೊಸಕೋಟೆ, ನನ್ನ ಕನಸಿನ ಹೊಸಕೋಟೆಗೆ ಯಾರು ಆಯ್ಕೆ ಆಗಬೇಕು ಮತ್ತು ಯಾತಕ್ಕೋಸ್ಕರ ಆಯ್ಕೆ ಆಗಬೇಕು ಅನ್ನೋದನ್ನು ತಿಳಿಸ್ಕೊಡಿ. ನನಗೆ ಗೊತ್ತಿರೋಂಗೆ ನಾನು ಸುಮಾರು 25 ವರ್ಷಗಳಿಂದ ಮತದಾನ ಮಾಡ್ತಾ ಬಂದಿದ್ದೀನಿ. ಹಲವಾರು ಶಾಸಕರನ್ನ ನಾನು ನೋಡಿದ್ದೀನಿ. ನಿರಂತರವಾಗಿ ಯಾರು ನಮ್ಮ ಹೊಸಕೋಟೆ ಬೆಂಗಳೂರಿಗೆ ತುಂಬ ಹತ್ತಿರದಲ್ಲಿದೆ. ಮೊದಲಿಗೆ ಸುಮಾರು 15-20 ವರ್ಷದಿಂದ ಇಲ್ಲಿ ಕೃಷಿಯೇ ಮೊದಲ ಆದ್ಯತೆ ಇತ್ತು. ಯಾವುದೇ ಇಂಡಸ್ಟ್ರಿ ಇರಲಿಲ್ಲ. ಅದಾದ ನಂತರ ಹಂತ ಹಂತವಾಗಿ ಬೆಂಗಳೂರು ಯಾವ ಥರ ಡೆವಲಪ್ ಆಯಿತು, ಹಂತ ಹಂತವಾಗಿ ನಮ್ಮ ಹೊಸಕೋಟೆಯೂ ಡೆವಲಪ್ ಆಯಿತು. ಅದರ ಜೊತೆಗೆ ಕೈಗಾರಿಕೆ ಪ್ರದೇಶಗಳು, ಕೈಗಾರಿಕೆ ಉದ್ಯಮಗಳು ಎಲ್ಲರೂ ಬಂದರು. ಅದಾದ ನಂತರ ಏನಾಯಿತು ಗೊತ್ತಿಲ್ಲ, ನಮ್ಮ ಕ್ಷೇತ್ರದಲ್ಲಿ ಕೈಗಾರಿಕೆ ಬೃಹತ್ ಉದ್ಯಮಗಳು ಪ್ರಾರಂಭ ಆಗೋದು ನಿಂತೋಯ್ತು. ಯಾಕೆ ಅಂತ ಗೊತ್ತಿಲ್ಲ. ಅದು ಒಂದು ಪೊಲಿಟಿಕಲ್ ಪ್ರೆಷರು ಇಲ್ಲ ಇದರ ಭಯದ ವಾತಾವರಣವು ನನಗೇನು ಗೊತ್ತಾಗಿಲ್ಲ. ಅದಾದ ನಂತರ 2004 ನಮ್ಮ ಪಕ್ಷದ ಶಾಸಕರಾದ ಎಂ ಟಿ ಬಿ ನಾಗರಾಜ್ ಆಯ್ಕೆ ಬಾಯಕ್ಕೆ ಬಂದರು. ಅವರು ಕೇವಲ 3.5 ಮಾತ್ರ ಇದ್ದರು. ಆ ಹಂತದಲ್ಲಿ ಅವರು ಏನೇನು ಶತಪ್ರಯತ್ನ ಪಟ್ಟು ನಮ್ಮ ಹೊಸಕೋಟೆ ಅಭಿವೃದ್ಧಿ ಮಾಡಲು ಶ್ರಮಿಸಿದ್ರು. ಅದ್ರ ಜೊತೆಯಲ್ಲಿ ಆ ಟೈಮಲ್ಲಿ ಬಾಲಕಿಯ ಒಂದು ಕಾಲೇಜ್ ಸಹ ಇರಲಿಲ್ಲ. ನಮ್ಮ ಶಾಸಕರು ವಿರೋಧ ಪಕ್ಷದಲ್ಲಿದ್ದರೂ, ಆ ವಿರೋಧ ಪಕ್ಷದಲ್ಲಿದ್ದರೂ ಸಹ ವಿಧಾನಸಭೆಯಲ್ಲಿ ಅವರು ಹೋರಾಟ ಮಾಡಿ ಇದು ನಮಗೆ ಒಂದು ಬಾಲಕಿಯರ ಒಂದು ಕಾಲೇಜನ್ನು ಸಹ ತಂದರು. ಅಲ್ಲ, ಸುಮಾರು ಕೆಲಸ ಮಾಡಿದ್ದಾರೆ ಅಂತ ತಾವು ಹೇಳ್ತಾ ಇದ್ದೀರ. ಈಗ 2018 ಶಾಸಕರು ಯಾರಾಗಬೇಕು ಮತ್ತು ಅವರೇನಾದರೂ ಆಯ್ಕೆ ಆಯ್ತಂದರೆ ನೀವು ಅವ್ರ ಕಡೆಯಿಂದ ಆ ಕನಸಿನ ಹೊಸಕೋಟೆ ಹೇಗಿರಬೇಕು ಅಂತೇಳಿ ಅಪೇಕ್ಷೆ ಪಡ್ತೀರ? ಅಲ್ಲ, ಅದೇ ಹೇಳ್ತಕ್ಕೆ ನನಗೆ ಎಂ ಟಿ ಬಿ ನಾಗರಾಜ್ ಅವರು ಮತ್ತೊಮ್ಮೆ ಆಯ್ಕೆ ಆದರೆ ಹೊಸಕೋಟೆ ಭಾಳ ಅಭಿವೃದ್ಧಿ ಆಗುತ್ತೆ ಅಂತ ನನ್ನ ಅನಿಸಿಕೆ. ಯಾಕಂದರೆ ಈಗಾಗಲೇ ನೀವು ನೋಡಿರ್ಬೋದು ನಮ್ಮ ಹೊಸಕೋಟೆ ಕಾಲೇಜ್, ನಾನು ನೀನು ಓದಂಥ ಒಂದು ಕಾಲೇಜು. ಅಲ್ಲಿ ಶೌಚಾಲಯ ಆಗಲಿ, ಲೈಬ್ರರಿ ಆಗಲಿ, ಡಿಜಿಟಲ್ ಲೈಬ್ರರಿ ಆಗಲಿ ಏನೂ ಇರಲಿಲ್ಲ. ಆಗ ಶಾಸಕನಲ್ಲಿ ಹೋಗ್ಬಿಟ್ಟು ನಾವು, ನಾನು ಒಬ್ಬ ಸಿ ಡಿ ಸಿ ಮೆಂಬರ್ ಆಗಿದ್ದೆ, ಶಾಸಕರಲ್ಲಿ ಹೋಗಿ ಮನವಿ ಮಾಡಿದಾಗ ಅವರು ಬಂದು ತಕ್ಷಣದಿಂದ ಏನು ಮಾಡಬೇಕು ಅಂತ ಅವ್ರ ಸ್ವಂತ ಹಣದಿಂದ ಮೊದಲಿಗೆ 10 ಲಕ್ಷ ರೂಪಾಯಿ ಕೊಟ್ಟು ನಿಮ್ಗೆ ಏನು ಬೇಕು ತಗೋ ಅಂತ ಹೇಳಿದ್ರು. ಸರ್ಕಾರದ ವತಿಯಿಂದ ಏನು ಬಂದಿಲ್ಲ ನನಗೆ ಗೊತ್ತಿಲ್ಲ, ಸ್ವಲ್ಪ ಅಲ್ಪ ಸ್ವಲ್ಪ ಬರ್ತಾ ಇರ್ತಾರೆ ಸರ್ಕಾರದಿಂದ. ಆದರೂ ಸಹ ಅವರು ಇದೆಲ್ಲ ಮನಗಂಡು ಒಂದು ಉದ್ಯಮಿಗಳಿಂದ ಆಗ್ಬೋದು ಮತ್ತು ಅವರ ಸ್ವಂತ ಹಣದಿಂದ ಆಗಲಿ ದೇಣಿಗೆ ತಗೊಂಡು ಈ ಕಾಲೇಜನ್ನು ಅಭಿವೃದ್ಧಿ ಮಾಡಿದ್ದಾರೆ. ನೀವು ನೋಡ್ತಾ ಇದ್ದೀರ, ಡಿಗ್ರಿ ಕಾಲೇಜ್ ಇವತ್ತು ಕರ್ನಾಟಕದಲ್ಲಿ ನ್ಯಾಕ್ ಅಂತ, ಬಿ ನ್ಯಾಕ್ ಅಂತ ಪಡೆದಿದೆ. ಮೊದಲು ನಾವು ನೀವು ಹೋದಾಗ 300 ಜನ ಇರ್ತಿದ್ವಿ, ಸುಮಾರು 1500 ಜನ ಓದ್ತಾ ಇದ್ದಾರೆ. ಅದೇ ರೀತಿ ಪಿ ಯು ಸಿ ಕಾಲೇಜ್ ಆಗ್ಬೋದು, ಮಹಿಳಾ ಕಾಲೇಜ್ ಮತ್ತು ನಮ್ಮ ನೀವೇ ನೋಡಿರು ಸರ್ಕಾರಿ ಹಾಸ್ಪಿಟ್ಲ್ ಯಾವ ರೀತಿ ಇತ್ತು ಅಂದರೆ ಅಲ್ಲಿ ಯಾರೂ ಟ್ರೀಟ್ಮೆಂಟ್ಗೆ ಹೋಗ್ತಾರಲ್ಲ, ಭಯ ಪಡ್ತಾಯಿದ್ರು. ಯಾಕಂದರೆ ಲೈಟ್ ಇರಲಿಲ್ಲ, ಯಾವುದೇ ಒಂದು ಸೌಲಭ್ಯ ಇರಲಿಲ್ಲ, ಏನೂ ಇರಲಿಲ್ಲ, ಡಾಕ್ಟರ್ಸ್ ಇರಲಿಲ್ಲ. ನಮ್ಮ ಶಾಸಕರು ಬಂದಮೇಲೆ ಆ ಒಂದು ಹಾಸ್ಪಿಟ್ಲ್ ನೋಡಿದಾಗ ಅವ್ರಿಗೆ ಭಾಳ ದುಃಖದಿಂದ ಹೇಳಿದ್ರು, ಏನು ಈ ಬಡವ್ರು ಬರೋಂಥ ಇಂಥ ಒಂದು ಹಾಸ್ಪಿಟ್ಲ್ ಈ ರೀತಿ ಮಾಡಿದ್ದಾರೆ ಅಂತ. ಅದಕ್ಕೂ ಸಹ ಅವರೇ ವೈಯಕ್ತಿಕವಾದ ಹಣದಿಂದ, ಅವರ ಪ್ರಯತ್ನದಿಂದ ಇವತ್ತು ಒಳ್ಳೆಯ ಹಾಸ್ಪಿಟ್ಲ್ ಆಗಿದೆ.
ಅಂತ ಒಂದು ಸಂದರ್ಭದಲ್ಲಿ ನೀವ್ ಹೇಳ್ತಾ ಇದ್ದೀರಾ, ಶಾಸಕರು ಏನಾದ್ರೂ ಆಯ್ಕೆ ಆಗಿ ಬಂದ್ರು ಅಂದ್ರೆ ಈಗ ಚಿಕ್ಕರಿಯಲ್ಲಿ ಬೋಟಿಂಗ್ ಆಗಿರ್ಬೋದು ಅಥವಾ ರಾಫ್ಟಿಂಗ್ ಆಗಿರ್ಬೋದು ಆತರ ಮಾಡಿಸೋ ಒಂದು ಉದ್ದೇಶ? ಹೌದು, ಅವರು ಮಾಡ್ತೀನಿ ಅಂತ ಹೇಳಿದಾರೆ. ನಾವೆಲ್ಲ ಇದೆಲ್ಲ ಕೊಟ್ಟಿರೋದು, ನಾನು ಒಬ್ಬ ಯುವಕನಾಗಿ ಈ ರೀತಿ ಎಲ್ಲ ನಾನು ಕೊಟ್ಟಿದ್ದೀನಿ ಅವ್ರಿಗೆ. ಮಾಡ್ಬೇಕು ಸರ್, ನೀವು ಮಾಡಿದ್ರೆ ನಿಮ್ಗೆ ಜನಗಳು ಬೇಕು. ಅವ್ರಿಗೆ ಯಾವುದೇ ಒಂದು ನಿಮ್ ನೀನಾಗ್ಲಿ ನಾನಾಗ್ಲಿ ಸಾಮಾನ್ಯ ಪ್ರಜೆ ಆಗಲಿ ಆ ಗುರುಚಿ ಮಾತಾಡ್ತಾರೆ. ಎಂ ಟಿ ವಿ ನಾಗರಾಜ್ ಅವರನ್ನು ಅವ್ರು ಆಯ್ಕೆ ಆದರೆ ಎಲ್ಲರಿಗೂ ಅವ್ರ ಸ್ಥಾನಮಾನ ಸಿಗ್ತದೆ, ಎಲ್ಲರಿಗೂ ಈಕ್ವಲ್ ಶೇರ್ ಸಿಗ್ತದೆ, ಈಕ್ವಲ್ ಅಭಿವೃದ್ಧಿ. ಅವ್ರು ಯಾವುದೇ ಜಾತಿ ಜನಾಂಗ ಅಂತ ಹೋಗಿಲ್ಲ. ನಿಮಗೂ ನೋಡ್ರಿ, ನಮ್ಮ ದೇಶದಲ್ಲಿ ಇನ್ನು ಮುಂದೆ ತಿಳ್ಕೊಬೇಕು ರಾಜಕಾರಣಿಗಳು, ಅವ್ರು ಯಾರು ಜಾತಿಯಿಂದ ಹೋಗ್ತಾರೆ ಅಂತ ಅಂತವಾಗಿ ಅವ್ರು ಯಾರು ಶಾಸಕರಾಗ ಸಾಧ್ಯನೇ ಇಲ್ಲ. ಸ್ಪೋರ್ಟ್ಸ್ ಅಂತ ಬಂದಾಗ ಯಾರಾದರೂ ಏನಾದರೂ ಒಂದು ಕೆಲಸ ಅಂತ ಬಂದಾಗ ಮೋಹನ್ ಅವ್ರನ್ನ ಭೇಟಿ ಆಗ್ತಾರೆ, ಅನೇಕ ಕೆಲಸಗಳನ್ನು ಅವರು ಮುಖಾಂತರ ಮಾಡಿಕೊಟ್ಟಿರ್ತಕ್ಕಂಥದ್ದು. ಅವರು ಆ ಕನಸಿನ ಹೊಸಕೋಟೆ ಏನಂತ ಹೇಳಿದ್ರೆ, ಈಗ ಚಿಕ್ಕೇರಿನಲ್ಲಿ ಒಂದು ದೋಣಿಯ ವಿಹಾರ ಮಾಡಬೇಕು, ಇಲ್ಲಿರ್ತಕ್ಕಂಥ ಫ್ಯಾಮಿಲೀಸ್ಗೆ ಎಂಟರ್ಟೈನ್ಮೆಂಟ್ ಇಲ್ಲ, ಅದನ್ನು ಮಾಡ್ತಕ್ಕಂಥದ್ದು. ಮತ್ತು ಅದ್ರ ಜೊತೆಯಲ್ಲಿ ಇನ್ನೊಂದು ಎರಡು ಮೂರು ವಿಷಯಗಳು ಭಾಳ ಸೊಗಸಾಗಿ ಹೇಳಿದ್ರು. ಇಲ್ಲಿ ಹಾಸ್ಪಿಟಲ್ದಿರ್ಬೋದು, ಮತ್ತು ಈಗ ಆಗಲೇ ಆಗಿರ್ತಕ್ಕಂಥ ಕೆಲಸದ ಬಗ್ಗೆ ಅನೇಕ ವಿಷಯಗಳನ್ನ ಹೇಳಿದ್ದಾರೆ. ಅದರ ಪ್ರಮುಖವಾಗಿ ಆಕರ್ಷಣೆ ಆಗ್ತಕ್ಕಂಥದ್ದು ಚಿಕ್ಕೇರಿಯನ್ನು ಇಂಪ್ರೂವೈಸ್ ಮಾಡಿ ಒಂದು ವಿಹಾರ ಮಾಡಿ ಸಂಜೆ ಇಲ್ಲಿ ಇರ್ತಕ್ಕಂಥ ನಮ್ಮ ತಾಲೂಕಿನಲ್ಲಿರ್ತಕ್ಕಂಥ ಅನೇಕ ನಾಗರಿಕರು ಅಲ್ಲಿ ಹೋಗಿ ಸಂಜೆನ ಕಳೀತಕ್ಕಂಥದ್ದು ಮತ್ತು ಖುಷಿಯಾಗಿ ಬರ್ತಕ್ಕಂಥದ್ದು ಒಂದು ಸ್ಪೋರ್ಟಿವ್ ಆಗಿರ್ತಕ್ಕಂಥದ್ದು, ಯಾಕಂದ್ರೆ ಮನಸ್ಸಿಗೆ ಆಹ್ಲಾದಕರವಾಗಿರ್ತೈತೆ ಅಂತೇಳಿ ಬಹಳ ಸೊಗಸಾಗಿ ಹೇಳಿದ್ದಾರೆ. ಅವರಿಗೆ ಈ ಕಾರ್ಯಕ್ರಮದ ಮುಖಾಂತರ ಮತ್ತೊಮ್ಮೆ ನಾವು ಧನ್ಯವಾದಗಳನ್ನು ತಿಳಿಸ್ತೇವೆ. ಇದಾದ ನಂತರ ಮತ್ತೆ ಇನ್ನೊಬ್ಬ ಮುಖಂಡರನ್ನ ಭೇಟಿ ಆಗ್ತೇವೆ. ಅದಕ್ಕಿಂತ ಮೊದಲನೇದಾಗಿ ಕೊನೆಯದಾಗಿ ಮೋಹನ್ ಅವರು, ನಮ್ಮ ಹೊಸಕೋಟೆ .com ಚಾನೆಲ್ ಸ್ಟಾರ್ಟ್ ಆಗಿದೆ, ಇದ್ರ ಮುಖಾಂತರ ಹೊಸಕೋಟೆಯ ಇತಿಹಾಸವನ್ನ ಮರುಕಳಿಸ್ತಕ್ಕಂಥದ್ದು, ಅಂದ್ರೆ ಒಂದು 950 ವರ್ಷದ ದೇವಸ್ಥಾನ ಏನಿದೆ ಅದನ್ನ ಗುರುತಿಸ್ತಕ್ಕಂಥದ್ದು, ಹೊಸಕೋಟೆಯಲ್ಲಿ ಇರ್ತಕ್ಕಂಥ ಅನೇಕ ವಿಷಯಗಳನ್ನ ಮತ್ತೆ ತಿಳಿಸ್ತಕ್ಕಂಥದ್ದು. ಯಾಕಂದ್ರೆ ಈಗಾಗಲೇ ಅವರು GT ಕೇಬಲ್ ಅಂತ ಹೇಳಿ ಇದು ಮೊದಲು ಸುಮಾರು ವರ್ಷಗಳಿಂದ ಫಸ್ಟ್ ನ್ಯೂಸ್ ಅಂತಂದ್ರೆ ಅವರೇ ಶುರು ಮಾಡಿದಂಥದ್ದು. ಅದಾದ ನಂತರ ನಾವು ಅವರ ಹೆಜ್ಜೆ ಜಾಣ್ನಲ್ಲೇ ಇವತ್ತು ಒಂದಷ್ಟು ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಕೊನೆಯದಾಗಿ ತಾವೇನು ಹೇಳ್ತೀರಿ? ನನ್ನ ಸ್ನೇಹಿತ ವೆಜ್ಲಿ ಅವರು ಒಂದು ಉತ್ತಮವಾದ ಕಾರ್ಯಕ್ರಮ ಮಾಡ್ತಿದ್ದಾರೆ, ನಮ್ಮ ಹೊಸಕೋಟೆ .com ಅಂದರೆ ಹೊಸಕೋಟೆ ಬಗ್ಗೆ ಯಾರಿಗೂ ತಿಳಿದಿರೋಂಥ ವಿಷಯಗಳನ್ನು ಎತ್ಕೊಂಬಂದು ಜನರಿಗೆ ತಿಳಿಸುವಂಥ ಒಂದು ಕಾರ್ಯಕ್ರಮ ಮಾಡ್ತಾರೆ. ಅವ್ರಿಗೆ ದೇವರು ಒಳ್ಳೇದು ಮಾಡಲಿ ಅಂತ ಹೇಳಿ. ಅದೇ ರೀತಿ ಈ ಹಿಂದೆಯೂ ಸಹ ಒಳ್ಳೆ ಕಾರ್ಯಕ್ರಮ ಆದರ್ಶ ದಂಪತಿ ಅಂಥ ಕಾರ್ಯಕ್ರಮವನ್ನು ನಮ್ಮ ಎಸ್ಡಿಯವರು ಮಾಡಿದರು. ಇವ್ರು ಯಾರು ಪ್ರೋತ್ಸಾಹ ಕೊಟ್ಟಿರಲಿಲ್ಲ, ಆ ಪ್ರೋತ್ಸಾಹ ಕೊಡಬೇಕು. ಇವರ ಒಂದು ಚಾನೆಲ್ಲು ಬೃಹತ್ ಆಕಾರವಾಗಿ ಬೆಳೀಬೇಕು. ಮತ್ತು ಇವತ್ತು ಏನು ಅವ್ರು ಯೂಟ್ಯೂಬಲ್ಲಿ ಆಗೋದಿಲ್ಲ, ನೇರ ಇವ್ರದ್ದು ಸ್ಯಾಟಲೈಟ್ ಮುಖಾಂತರ ಬರುವಂಥ ಚಾನಲ್ ಆಗಲಿ ಅಂತ ನಾನು ಆಶಿಸ್ತಾ ದೇವರಲ್ಲಿ ಬೇಡ್ಕೊಂತ ಅವ್ರಿಗೆ ಶುಭವಾಗಲಿ ಅಂತ ಕೇಳ್ಕೊತಾ ಇದ್ದೀನಿ. ಧನ್ಯವಾದಗಳು.